ಮುಂದಾಗಿದ್ದಾರೆ. ಏನು ನಂದೇನು ಭದ್ರಕೋಟೆ ಅಂತ ನಾನು ಯಾವಾಗಲೂ ಹೇಳ್ಕೊಂಡಿಲ್ಲ. ಜನ ಯಾವಾಗ ಯಾರಿಗೆ ಭದ್ರಕೋಟೆ ಕೊಡ್ತಾರೋ ಯಾವಾಗ ಯಾವಾಗ ಭದ್ರಕೋಟೆ ಮಾಡಲಿ. ಈಗ ನಾವು ಹಾಸನದಲ್ಲಿ ನಮ್ಮಲ್ಲಿ ಒಬ್ಬರು ಶಾಸಕರು ಇದ್ದಾರೆ ಮತ್ತು ಅವರು ಕಳೆದ ಹಳೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ನಾವು ಮಾಡಿದ್ದೋ ಸಭೆ ಮೈಸೂರು ಮಂಡ್ಯಕ್ಕೆ ಭಾಳ ಹತ್ತಿರ ಹಂಗೆ ಹಾಸನದಲ್ಲಿ ಮಾಡಿದ್ದೀವಿ ನಾವು. ಏಕೆಂದರೆ ಕಳೆದ ಒಂದೂವರೆ ವರ್ಷದಿಂದ ಅವ್ರು ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಲ್ಲ. ಮೂರು ಜನನ ನಾವು ಗೆಲ್ಲಿಸಿ ಸರಿ ಏನು ನೀವು ಹೇಳಿದ್ರಿ ಒಂದೇ ಗೆಲ್ಲೋದು ಸರ್ ಅಂತ, ಅದು ಒಂದು 50-50 ಅಂದಿದ್ರಿ ಮಾಧ್ಯಮ ಸ್ನೇಹಿತರು. ಸಂಡೂರು ಏನೋ ಸ್ವಲ್ಪ ಹತ್ತಿರದಲ್ಲಿ ಗೆಲ್ಲಬಹುದು ಸರ್, ಸಿಗ್ಗಾವಿ ಅಂತೂ ಸಾಧ್ಯ ಇಲ್ಲ, ಚನ್ನಪಟ್ಟಣ ನೀವು ಹತ್ತಿರಕ್ಕೆ ಹೋಗೋಕ್ಕಾಗಲ್ಲ ಸರ್ ಅಂತ ಹೇಳಿ ಬರೆದ್ಬಿಟ್ರು ನಮಗೆ. ನಮಗೆ ಎಲ್ಲ ಇದೇನಪ್ಪ ಗೆಲ್ತದೆ ಅಂತ ನಾವು ಚುನಾವಣೆ ಮಾಡಿದ್ರೆ ಹಿಂಗೆ ಹೇಳ್ತಾವಲ್ಲ ಅಂತ ಆಶ್ಚರ್ಯ ಆಗಿ ಯೋಗೇಶ್ ಹೇಳಿದ್ ಬೇರೆ, ಅವರು ಹೇಳಿದ್ರು ನೀವು ಹೇಳ್ತಿದ್ದು ನೋಡಿಬಿಟ್ಟು ನಾವು ಚುನಾವಣೆಗಿಂತ ಮೊದಲೇ ರಿಸಲ್ಟ್ಗಿಂತ ಮೊದಲೇ ಯಾಕೆ ಹೇಳ್ಕೋಬೇಕು ಅಂತ ಹೇಳಿದರು. ಬಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರು ನಮಗೆ ಗಾಬರಿ ಹಿಡಿಸಿದ್ರಿ. ಮೂರು ಜನ ಗೆದ್ದದ್ದು ನಾವು ಒಂದು ರೀತಿ ಸಂದೇಶ ಮಾಡಬೇಕಾಯಿತು ಮಾಡಿದ್ದೀವಿ. ಅವರು ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಾರೆ ಏನೋ ನಮಗೆ ಗೊತ್ತಿಲ್ಲ. ಒಂದು ಕಡೆ ಈಗ 2 ತಿಂಗಳು 1 ತಿಂಗಳಿಂದ ನಿಖಿಲ್ ಸೋತಿದ್ದಾರೆ, ಸೊ ಇನ್ನೊಂದು ಕಡೆ ಅವರು ಹುಟ್ಟದಬ್ಬ ಅಂತಾರೆ, ಇನ್ನೊಂದು ಕಡೆ ಕೌಂಟ್ರು ಅಂತಾರೆ. ನಿಖರವಾಗಿ ಯಾವುದಕ್ಕೆ ಸಭೆ ಮಾಡ್ತಾರೆ ಮಾಡಿ, ಅವರೇನು ಒಂದು ರಾಜಕೀಯ ಪಕ್ಷ ಸಭೆ ಮಾಡೋ ವಿಚಾರದಲ್ಲಿ ನಮ್ದೇನು ಗೊಂದಲ. ನಿಮ್ಮ ಪಕ್ಷದಲ್ಲಿ ಸಿ ಎಂ ರೇಸ್ಗಾಗಿ ಎಷ್ಟು ಜನ ಇದ್ದಾರೆ ಸರ್?